ಅಲ್ಲಪ್ಪ, ನನಗೂ ಭಕ್ತನಿಗೂ ಭಗವಂತನಿಗೂ ವ್ಯವಹಾರ ನಡೆಯುವಂತ ಸ್ಥಳ ದೇವಾಲಯ. ಬಟ್ ಇಲ್ಲಿ ಮತದಾರ ಅಲ್ಲ ಸರ್. ಸೊ ನಾನು ಏನ್ ಕೇಳಿರ್ತೀನಿ, ದೇವ್ರಿಗೆ ಏನ್ ಕೇಳಿರ್ತೀನಿ, ದೇವ್ರ ಆಶೀರ್ವಾದ ಏನ್ ಮಾಡಿರ್ತಾರ ಅಂತ ನಮಗೂ ಅವ್ರಿಬ್ರಿಗೂ ಗೊತ್ತಿರ್ತದೆ. ನಿನ್ಗೆ ಹೆಂಗ್ ಗೊತ್ತಾಯ್ತು ನಾನೇನ್ ಪ್ರಾರ್ಥನೆ ಮಾಡಿದ್ದೀನಿ ಅಂತ? ನಾನು ಯಾವತ್ತು ಮೀಡಿಯೇಟ್ ಇಟ್ಕೊಳ್ಳದೆ ಇಲ್ಲ, ನಾನು ಹೇಳಿದ್ರು ಸ್ಟ್ರೈಟ್, ನಾನು ವರ್ಸಸ್ ನನ್ನ ದೇವರು. ಸರ್, ಈಗ ಪ್ರಚಾರದಲ್ಲಿ ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ವಿಜಯನ್ ಎಲ್ಲ ಹೇಳ್ತಾ ಇದ್ದಾರೆ ಲೋಕಸಭಾ ಚುನಾವಣೆ ಬಳಿಕ ಸರ್ಕಾರ ಪತನ ಆಗುತ್ತೆ, ಬಿದೋಗುತ್ತೆ ಅಂತ. ನಮ್ಮ ಹಳ್ಳಿಲಿ ಮಡಕೆ ಮಾಡ್ತಾರೆ, ಆ ಮಡಕೆನೂ ಹೊಡೆದೋಗುದಿಲ್ಲ, ಮಡಕೆನೂ ಸ್ಟ್ರಾಂಗ್ ಇದೆ. ಹಂಗೆ ಕಾಂಗ್ರೆಸ್ ಸರ್ಕಾರ 136 ಸೀಟ್ ಸದ್ಯ ಅವರೇ ಹೇಳ್ಕೊಂಡವ್ರೆ ಖಾಸಗಿಯಾಗಿ, ಅಯ್ಯೋ ನಾನು ಈ ತೀರ್ಮಾನ ಮಾಡಿಲ್ಲ ಅಂದ್ರೆ ನಮ್ಮವರೆಲ್ಲ ಹೊಂಟೋಗ್ತಿದ್ರು. ಈಗ ಇಂಡಿಯಾ ಒಕ್ಕೂಟ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ್ರೆ ಮೇಕೆದಾಟು ಮಹದಾಯಿ ಯೋಜನೆ ಜಾರಿ ಮಾಡ್ತೇವೆ ಅನ್ನುವಂತ ಭರವಸೆ ಕೊಡ್ತೀರಾ ಸರ್ ನೋಡಿ ರಾಜ್ಯದ ಜನತೆಗೆ? ಯಾಕಂದ್ರೆ ಬೇರೆ ಬೇರೆ ರಾಜ್ಯದಲ್ಲಿ ಒಂದೊಂದು ರೀತಿ ರಾಜಕಾರಣ ಆಗುತ್ತೆ ಯಾವುದೇ ಸರ್ಕಾರ ಬಂದ್ರು. ನಮ್ಮ ನಾವು ಏನು ಒಂದು ಫೌಂಡೇಶನ್ ಹಾಕಿದೀವಿ ಅಂದ್ರೆ, ನಾನು ಇರಿಗೇಷನ್ ಮಿನಿಸ್ಟರ್ ಜವಾಬ್ದಾರಿ ತೆಗೆದುಕೊಂಡ್ಮೇಲೆ ನಮ್ಮ ವಾದ ಸೆಂಟ್ರಲ್ ಅಥಾರಿಟಿ ಮುಂದೆ ವಿ ಹ್ಯಾವ್ ಮೇಡ್ ಇಟ್ ವೆರಿ ಕ್ಲಿಯರ್. ಕೋರ್ಟ್ ಅಲ್ಲೂ ಕೂಡ ನೇರವಾಗಿ ಜಡ್ಜಸ್ ಆಸ್ಕ್ ಒಂದು ಕ್ವಶನ್ ಟು ದೆಮ್, ಅವ್ರ ಜಾಗದಲ್ಲಿ ಅವ್ರ ದುಡ್ಡಲ್ಲಿ ಕಟ್ತಾರೆ, ನಿಮ್ಗೆ 177.4 TMC ನಿಮ್ಗೆ ನೀರು ಬರ್ತದೆ, ನೀವ್ ಯಾಕ್ರಿ ಅವ್ರಿಗೆ ತೊಂದರೆ ಕೊಡ್ತಾ ಇದ್ದೀರಾ ಅಂತ ಪ್ರಶ್ನೆ ಕೇಳಿದ್ರೆ, ನಾವು ಹಿಯರಿಂಗ್ ಕೇಳಿದೀವಿ, ಎಲೆಕ್ಷನ್ ಆದ್ಮೇಲೆ ಹಿಯರಿಂಗ್ ಪ್ರಾರಂಭ ಆಗ್ತದೆ. ಅವರು ಅವರು ಕೂಡ ಒಂದು ಅಫಿಡವಿಟ್ ಅಲ್ಲಿ ತಮಿಳ್ನಾಡು ಅವ್ರು ಹೇಳಿದ್ದಾರೆ, ಅವ್ರ ಜಾಗದಲ್ಲಿ ಅವ್ರು ಕಟ್ಕೊಳತ್ತ ನಮ್ದೇನು ಅಭ್ಯಂತರ ಇಲ್ಲ ಅಂತ ಹೇಳಿದ್ದಾರೆ. ರಾಜಕೀಯವಾಗಿ ಎಲ್ಲಾರು ಒಂದೇ ಅವರು. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.